ಇಂಥ ಘಟನೆ ಮತ್ ನಡೀತ್ಪಾ ಅಂತಂದ್ರ ಸುಮ್ಕುಂಡ್ರಾಮಲ್ಲ ಮೈ ಎಲ್ಲ ನಡಕ್ ಬರಕ ಈಗಿನ ಕಾಲದ ಹುಡುಗರ ಹಿಂಗ ಸೊಸಿ ಮುಂದ ತಾಯಿ ಮರ್ಯಾದೆ ತೆಗಿತಾವು ತಾಯಿಯನ್ನು ಮರ್ಯಾದೆ ಮರ್ಯಾದಿಲ್ಲ ಹೊಸ ನೀರು ಬಂದ್ ಕೂಡ್ಲೆ ಹಳೆ ನೀರು ಚಲಿತ ವೈನಿ ಕಾಕಾ ಬರೀಲಿ ಶಿವ ಅದು ಪಾಪ ವೈನಿ ಕಾಲು ನುಗ್ಸ್ಲಿಕ್ಕೆ ತಗೊಂಡ್ ಅದಕ್ಕೆ ಇಲ್ಲಿ ಮಠ ಪಬ್ಲಿಕ್ ಮ್ಯಾಟ್ರ್ ಮಾತಾಡ್ದಿತ್ತು ಅದು ಮುಗೀತು ಈಗ ಪರ್ಸ್ನಲ್ ಮ್ಯಾಟ್ರ್ ಅದನ್ನ ನಿಮ್ ಜೋಡಿನ ಮಾತಾಡ್ಬೇಕು ನೀ ಚಿಗವ ಅಣ್ಣ ಕಾಕನ ಮೇಲೆ ಇಟ್ಟಕ್ಕ ನೇನ್ರಿ ನೀವು ಚಿಂತಿ ಮಾಡಕ್ ಹೋಗ್ಬೇಡ್ರಿ ಅವ್ರ ಜೋಡಿ ಮಾತಾಡಕ್ ಕರ್ಕೊಂಡು ಹೋಗಿರ್ತಾನ ಹೌದು ಚಿಕ್ಕತೆ ಶಿವರಾಮ ಅವ್ರಿಗೇನು ಮಾಡಲ್ಲ ನಿಮಗೆ ಈಗಾರ ಅರ್ಥ ಆತಿಲ್ರಿ ನನ್ನ ಅಣ್ಣ ಏನು ಮಾಡವಲ್ಲಂತ ನೀವು ಬರೀ ತಮ್ಮ ನಿಂಗೆ ಏನು ಹೇಳಬೇಕಾಗಿತ್ತು ಅದನ್ನೆಲ್ಲ ಅಲ್ಲೇ ಹೇಳಿ ಮುಗಿಸೇನೆ ಮತ್ತೆ ಯಾಕೆ ಇಲ್ಲಿ ಬಂದು ಪರ್ಸನಲ್ ಆಗಿ ಕೇಳಾಕತ್ತಿದೆ ನೀನು ಅಲ್ಲಿ ಕೇಳಿದ್ರು ಒಂದ ಇಲ್ಲಿ ಕೇಳಿದ್ರು ಒಂದಾನ ಕಾಕಾ ಅಲ್ಲಿ ಕೇಳಿದ್ ಬೇರೆ ಇಲ್ಲಿ ಕೇಳೋದು ಬೇರೆನ ನೀಂಗೆಲ್ಲ ಮಾತಾಡ್ಬೇಡಪ್ಪ ನಾನು ಒಟ್ಟಾಗ ಒಂಥರ ತಳಮಳಾಕತ್ತ ಕರೆ ಬೇರೆನ ಐತಿ ಕಾಕ ನೀವು ನೆಕ್ಲೆಸ್ ತುಡುಗ ಮಾಡಿಲ್ಲ ಅಂತ ಹೇಳಿ ನನಗೆ ಗೊತ್ತೈತಿ ಮನೆಯಾಗ್ ಬೇರೆ ಏನಾರು ತುಡುಗು ಮಾಡ್ತೀರಿ ಅಂತ ನಿಮ್ಯಾಗ ಅನುಮಾನ ಪಡಂಗಿಲ್ಲ ಮನಿಗೆ ಕೆಟ್ಟದ್ದು ಬಯಸ್ತೀರಿ ಅಂತ ಹೇಳಿ ಕನಸನಾಗ ಯೋಚನೆ ಮಾಡಂಗಿಲ್ಲ ನಾನು ಅಪ್ಪನಂತ್ರ ಸ್ಥಾನನ ನಾ ನಿಮಗ್ ಕೊಟ್ಟೇನೆ ಕಾಕಾ ಅಂದ ಮ್ಯಾಗ ಅಪ್ಪನ ಸ್ಥಾನದಾಗ ಅದೇರಿ ಆ ಗೌರವನ ಹೇಳಾಕತ್ತಿರೋದು ಮರ್ಯಾದೆ ಕೊಟ್ಟೇನಿ ಅದನ್ನ ಉಳಿಸ್ಕೊರಿ ಅಂತ ಹೇಳಕತ್ತೇನೆ ಕಳ್ಕೋಬೇಡ್ರಿ ಆ ಮರ್ಯಾದೆ ನಿಮ್ಮ್ಯಾಗಿದ್ದಕ್ಕೆ ಮನೆಯವ್ರ ಮುಂದೆ ಮರ್ಯಾದೆ ತೆಗಾಕೆ ಹೋಗಲಿಲ್ಲ ಇಲ್ಲಪ್ಪಾ ಅಂದಿದ್ರ ಆ ನೆಕ್ಲೆಸ್ ಎಲ್ಲಿ ಹೋಗಿತ್ತು ಎಲ್ಲಿ ಸಿಕ್ತು ಮನೆಗೆ ವಾಪಸ್ ಹೆಂಗ್ ಬಂತು ಅಂತೇಳೆ ಡಿಟೇಲ್ ಆಗಿ ಹೇಳ್ತಿದ್ದಿ ಆಗ ನಿಮ್ ಮರ್ಯಾದೆ ಏನಾಕಿತ್ತು ಆಗ ಹುಡುಗರ್ ಮುಂದ ಸಣ್ಣವ್ರ ಹಾಕಿದ್ರಿ ಶಿವ ನೀನು ನನ್ನ ಮೇಲೆ ಆರೋಪ ಮಾಡಕತ್ತಿ ನೋಡ ನಾ ಇಷ್ಟ್ ಹೇಳಿದ್ಮಗು ನೀವ್ ಹಾದಿಗೆ ಬರಾಕತ್ತಿಲ್ಲ ಆ ನೆಕ್ಲೆಸ್ ಎಲ್ಲಿ ಹೋಗಿತ್ತು ಅಂತೇಳೆ ನನಗ್ ಗೊತ್ತಾಗೈತಿ ಅಂತ ಹೇಳಿದ್ನಿ ಅಂತಂದ್ರೆ ಅಂತಂದ್ರ ಅದನ್ನ ತಗೊಂಡ ಎಲ್ಲಿ ಹೋಗಿದ್ರಿ ಯಾರ ಮನಿ ಹೋಗಿದ್ರಿ ಅಂತೇಳೆ ಹೇಳಲೇನ ಅದು ಸರಿಯಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಕ ನೀವು ಕೈ ಎತ್ತಬೇಕು ಅವಮಾನ ಮಾಡಕಲ್ಲ ರಮಾಕಾಂತ ರಮಾಕಾಂತ ಎಂತ ಮಣ್ತನ ಕೆಲಸ ಮಾಡಿದ್ರಲ್ಲ ನೀನು ತೂ ನಿನ್ ಜನ್ಮಕೇಶ್ ಬೆಂಕಿ ಹಾಕ ಅಂತ ಕೆಲಸ ಮಾಡಿದ್ರುನು ಆ ಶಿವಾನ ಕೈಗೆ ಸಿಕ್ಕಿ ಹಾಕೊಂಡು ಸಣ್ಣವ್ರ ಕಡೆಯಿಂದ ಬುದ್ಧಿ ಎಣ್ಸ್ಕೊಳಂಗ ಆತಲ್ಲೇ ಥೂ ನಾಚಿಗ್ಗೀರು ಆದ್ರೆ ಅದು ನಟ್ಟಲ್ಲ ನಾಟ್ ಮೆನ್ಷನ್ ನಾಟ್ ಅಂತ ಹೇಳ್ಬೇಕು ನಟ್ ನಾಟ್ ಇದ್ರಾಗ ಏನ್ ಡಿಪ್ರೆನ್ಸ್ ಐತಿ ಎರಡು ಕ್ಷಮದವಲ್ಲ ಅಪ್ಪಾ ನಾನ್ ಹೇಳ್ದಷ್ಟ್ ಕೇಳು ಅದು ಮೆನ್ಷನ್ ನಾಟ್ ನಟ್ ಅಂದ್ರೆ ಬೇರೆನೇ ಅರ್ಥ ಅದೇನ್ ಬೇರೆ ಅರ್ಥ ಆಕೇತಿ ಈಗ ನಾನ್ ಟ್ಯೂಷನ್ ತಗೊಳಕ್ ಆಗಲ್ಲ ಮೆನ್ಶನ್ ನಾಟ್ ಎ ಕರೆಕ್ಟ್ ಲೈನ್ ಅರ್ಥ ಆಯ್ತಾ ನೀ ಹೇಳಕತ್ತಿ ಅಂದಮ್ಯಾಗ ಅದು ಬರೋಬ್ಬರ ಇರ್ತಿತ್ ಬಿಡು ನನ್ ಮೇಲೆ ಅಷ್ಟೊಂದ್ ಕಾನ್ಫಿಡೆನ್ಸ್ ಆ ನಿಂಗೆ ಯಾಕಂದ್ರ ನೀ ಮಾಸ್ಟರ್ ಮಗಳದಿ ಜ್ಞಾನ ಹಂಚೋ ವ್ಯಕ್ತಿ ಮಗಳಾಗಿ ತಪ್ಪು ಜ್ಞಾನ ಹಂಚಾಕ ಸಾಧ್ಯ ಇಲ್ಲ